ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಈ ಸ್ಲೈಡ್ಗಳ ವೀಕ್ಷಣೆ ಮಾಡುತ್ತಾ ಪಾಠದ ಪುನರ್ಮನನವನ್ನು ಮಾಡಿಕೊಳ್ಳೋಣ. ಎಲ್ಲ ಜೀವಿಗಳಿಗೂ ಆಹಾರದ ಅಗತ್ಯವಿದೆ. ಹಸಿರು ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಎಂಬ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಮನುಷ್ಯರನ್ನು ಒಳಗೊಂಡಂತೆ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ, ಆದರೆ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಸಸ್ಯಗಳನ್ನು ಅವಲಂಬಿಸಿವೆ. ನಮಗೆ ಕೆಲಸ ಮಾಡಲು ಬೇಕಾಗುವ ಶಕ್ತಿಯನ್ನು ಪೂರೈಸಿಕೊಳ್ಳಲು ಆಹಾರದ ಅಗತ್ಯವಿದೆ. ಹಾಗೆ ನಮ್ಮೆಲ್ಲರಿಗೂ ಆಹಾರದ ಅಗತ್ಯವಿರುವುದರಿಂದ ಅತ್ಯಧಿಕ ಸಂಖ್ಯೆಯಲ್ಲಿರುವ ನಮ್ಮ ದೇಶದ ಜನರಿಗೆ ನಾವು ಆಹಾರವನ್ನು ಹೇಗೆ ಒದಗಿಸುವುದು ಎಂಬ ಪ್ರಶ್ನೆ ಬಂದಾಗ, ಆ ಹೆಚ್ಚಿನ ಜನಸಮೂಹಕ್ಕೆ ಆಹಾರವನ್ನು ಒದಗಿಸಬೇಕಾದರೆ ಆಹಾರದ ನಿಯಮಿತ ಉತ್ಪಾದನೆ, ಸಮರ್ಪಕ ನಿರ್ವಹಣೆ ಮತ್ತು ವಿತರಣೆ ಅತ್ಯಂತ ಅಗತ್ಯವಾಗಿದೆ. ಇದನ್ನು ಸಾಧಿಸಲು ನಮಗಿರುವ ಏಕೈಕ ಮಾರ್ಗವೆಂದರೆ ಕೃಷಿ ಪದ್ಧತಿಗಳ ಅಳವಡಿಕೆ. ಮಕ್ಕಳೇ, ಈ ಕೃಷಿ ಪದ್ಧತಿಗಳ ಹಿನ್ನೆಲೆಯನ್ನು ಗಮನಿಸುತ್ತಾ ಹೋದರೆ ಈ ಚಿತ್ರಗಳಲ್ಲಿ ಕಂಡುಬಂದಂತೆ ಪ್ರಾಚೀನ ಕಾಲದಲ್ಲಿ ಜನರು ಅಲೆಮಾರಿಗಳಾಗಿದ್ದರು. ಕ್ರಿಸ್ತಪೂರ್ವ 10,000ವರೆಗೂ ಜನರು ಅಲೆಮಾರಿಗಳಾಗಿದ್ದು ಆಹಾರ ಮತ್ತು ವಸತಿಯನ್ನು ಹುಡುಕಿಕೊಂಡು ಸ್ಥಳದಿಂದ ಸ್ಥಳಕ್ಕೆ ಗುಂಪುಗಳಲ್ಲಿ ಅಲೆದಾಡುತ್ತಿದ್ದರು. ಅವರು ಹಣ್ಣುಗಳು ಮತ್ತು ತರಕಾರಿಗಳನ್ನು ಹಸಿಯಾಗಿ ತಿಂತಿದ್ರು ಮತ್ತು ಕ್ರಮೇಣ ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡಲು ಪ್ರಾರಂಭಿಸಿದರು. ನಂತರ ಕೃಷಿ ಮಾಡುವುದಕ್ಕೆ ಪ್ರಾರಂಭಿಸಿ ಭತ್ತ, ಗೋಧಿ ಮತ್ತು ಇತರೆ ಆಹಾರ ಬೆಳೆಗಳನ್ನು ಉತ್ಪಾದಿಸಿದರು. ಹೀಗೆ ಕೃಷಿಯ ಉಗಮವಾಯಿತು. ಹಾಗಾದರೆ ಈ ಒಂದು ಬೆಳೆ ಎಂದರೇನು ಎನ್ನುವುದರ ವ್ಯಾಖ್ಯಾನವನ್ನು ನಾವು ಗಮನಿಸ್ತಾ ಹೋದರೆ, ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎನ್ನುವರು. ಗೋಧಿಯ ಬೆಳೆ ಎಂದರೆ ಒಂದು ಜಮೀನಿನಲ್ಲಿ ಬೆಳೆಯುವ ಎಲ್ಲ ಸಸ್ಯಗಳು ಗೋಧಿಯ ಸಸ್ಯಗಳು ಎಂದು ಅರ್ಥ. ಮಕ್ಕಳೇ, ಈ ಚಿತ್ರದಲ್ಲಿ ನೀವು ಒಂದು ಗೋಧಿಯ ಬೆಳೆಯನ್ನು ಬೆಳೆದಿರುವುದನ್ನು ನೋಡ್ತಾ ಇದ್ದೀರಾ. ಹಾಗೆ ಬೆಳೆಯ ವಿಧಗಳು ಯಾವುವೆಂದರೆ, ಬೆಳೆಗಳು ಆಹಾರ ಧಾನ್ಯಗಳಾಗಿರ್ಬೋದು, ತರಕಾರಿಗಳು, ಹಣ್ಣುಗಳು ಹಾಗೂ ಬೇಳೆಕಾಳುಗಳು ಎಂದು ವಿಭಿನ್ನ ಗುಂಪುಗಳಾಗಿ ನಾವು ಅವುಗಳನ್ನ ವಿಂಗಡಿಸಬಹುದು. ಬೆಳೆಗಳನ್ನು ಅವುಗಳು ಬೆಳೆಯುವ ಋತುಗಳಿಗೆ ಅನುಗುಣವಾಗಿ ವರ್ಗೀಕರಿಸಬಹುದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಒಂದು ವಿಶಾಲವಾದ ದೇಶ. ಪ್ರತಿಯೊಂದು ಪ್ರದೇಶದಲ್ಲಿ ಅದರದೇ ಆದಂತಹ ಉಷ್ಣಾಂಶ, ತೇವಾಂಶ ಮತ್ತು ಮಳೆಯ ಪ್ರಮಾಣಗಳನ್ನು ನಾವು ಕಾಣುತ್ತೇವೆ. ಅದೇ ರೀತಿಯಾಗಿ ಹವಾಮಾನ ಪರಿಸ್ಥಿತಿಗಳು ಸಹ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ದೇಶದ ಈ ವಿಭಿನ್ನ ಭಾಗಗಳಲ್ಲಿ ವೈವಿಧ್ಯತೆಯ ಹೊರತಾಗಿ ಎರಡು ವ್ಯಾಪಕವಾದ ಬೆಳೆಗಳ ವಿಧಾನಗಳನ್ನು ನಾವು ಗುರುತಿಸಿದ್ದೇವೆ. ಆ ಎರಡು ವ್ಯಾಪಕವಾದ ಬೆಳೆಯ ಬಗೆಗಳು ಯಾವುವು ಎಂದರೆ, ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು. ಮಕ್ಕಳೇ, ಈ ಖಾರಿಫ್ ಬೆಳೆಗಳ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಖಾರಿಫ್ ಮತ್ತು ರಬಿ ಬೆಳೆಗಳ ನಡುವೆ ಇರುವ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಹೋದರೆ, ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆ ಎಂದು ಕರೆದರೆ, ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಬಿ ಬೆಳೆಗಳು ಎಂದು ಕರೆಯುತ್ತೇವೆ. ಈ ಖಾರಿಫ್ ಬೆಳೆಗಳನ್ನು ಬೆಳೆಯುವ ಈ ಮಳೆಗಾಲವು ಭಾರತದಲ್ಲಿ ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತದೆ. ರಬಿ ಬೆಳೆಗಳನ್ನು ಬೆಳೆಯುವ ಈ ಚಳಿಗಾಲವು ಭಾರತದಲ್ಲಿ ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಇರುತ್ತದೆ. ಖಾರಿಫ್ ಬೆಳೆಗಳಿಗೆ ಉದಾಹರಣೆಯಾಗಿ ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಇತ್ಯಾದಿಗಳಿದ್ದರೆ, ರಬಿ ಬೆಳೆಗಳಾಗಿ ಗೋಧಿ, ಕಡಲೆ, ಬಟಾಣಿ, ಸಾಸಿವೆ ಮತ್ತು ಅಗಸೆ ಇಲ್ಲವೇ ದ್ವಿದಳ ಧಾನ್ಯಗಳು ಅಥವಾ ತರಕಾರಿಗಳು ಆಗಿವೆ. ಮುಂದುವರೆದಂತೆ ಈ ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳನ್ನು ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಬೆಳೆಗಳ ಕೃಷಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆಗಳನ್ನು ಒಳಗೊಂಡಿದೆ. ಈ ಚಟುವಟಿಕೆಗಳು ಅಥವಾ ಕಾರ್ಯಗಳನ್ನೇ ನಾವು ಕೃಷಿ ಪದ್ಧತಿಗಳು ಎಂದು ಕರೆಯುತ್ತೇವೆ. ಮಕ್ಕಳೇ, ನೀವಿಲ್ಲಿ ನೋಡ್ತಿರುವ ಹಾಗೆ ಒಂದು ಕೃಷಿ ಚಟುವಟಿಕೆಗಳ ಪಟ್ಟಿಯನ್ನು ಕಾಣ್ತಿದ್ದೀರಾ.
ಮಣ್ಣನ್ನು ಹದಗೊಳಿಸುವುದಾಗಿರ್ಬೋದು, ನಂತರ ಬಿತ್ತನೆ ಮಾಡುವುದಾಗಿರ್ಬೋದು, ಹಾಗೆ ಮುಂದುವರಿದಂತೆ ಆ ಬಿತ್ತನೆ ಮಾಡಿದಂತಹ ಮಣ್ಣಿಗೆ ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರವನ್ನು ಬೆರೆಸುವಂಥದ್ದಾಗಿರ್ಬೋದು, ನೀರಾವರಿ ಸೌಲಭ್ಯಗಳನ್ನು ಒದಗಿಸುವಂಥದ್ದಾಗಿರ್ಬೋದು, ಬೆಳೆಗಳನ್ನು ಕಳೆಗಳಿಂದ ರಕ್ಷಿಸುವುದು ಮತ್ತು ಆ ಬೆಳೆಯಿಂದ ನಾವು ಇಳುವರಿ ಪಡೆದುಕೊಂಡಂಥದ್ದನ್ನು ಕೊಯ್ಲು ಮಾಡುವಂಥದ್ದು, ನಂತರ ಕೊಯ್ಲು ಮಾಡಿದ ಆಹಾರ ಬೆಳೆಗಳನ್ನು ಸಂಗ್ರಹಿಸಿಡುವಂಥದ್ದು ಈ ಒಂದು ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳಾಗಿವೆ ಕೃಷಿ ಚಟುವಟಿಕೆಯ ವಿವಿಧ ಹಂತಗಳಾಗಿ ನಾವು ಸುಮಾರು 7 ಬಗೆಯ ಹಂತಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡುವವರಿದ್ದೇವೆ. ಮಕ್ಕಳೇ, ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ನಾವು ಕೃಷಿ ಪದ್ಧತಿಯ ಹಲವಾರು ಹಂತಗಳನ್ನು ಈ ಚಿತ್ರಗಳಲ್ಲಿ ಕಾಣಬಹುದು. ಮೊದಲನೇ ಹಂತವಾಗಿ ಮಣ್ಣನ್ನು ಹದಗೊಳಿಸುವುದು ಎಂಬುದಾಗಿದೆ. ಈ ಮಣ್ಣನ್ನು ಹದಗೊಳಿಸುವಂಥದ್ದು ಕೃಷಿಯ ಮೊದಲ ಹಂತವಾಗಿದೆ. ಇದು ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಸಡಿಲಗೊಳಿಸುವುದನ್ನು ಒಳಗೊಂಡಿದೆ. ಈ ಮಣ್ಣನ್ನು ಹದ ಮಾಡುವುದರ ಅನುಕೂಲತೆಗಳು ಏನೆಂದರೆ, ಆಹಾರದ ಬೆಳೆಯ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತದೆ. ಮಣ್ಣನ್ನು ಸಡಿಲಗೊಳಿಸುವುದರಿಂದ ಆ ಬೇರುಗಳ ಸುಲಭ ಉಸಿರಾಟವು ಸಾಧ್ಯವಾಗುತ್ತದೆ. ಬೇರುಗಳ ಸುಲಭ ಉಸಿರಾಟಕ್ಕೆ ಅನುವು ಮಾಡಿಕೊಟ್ಟ ನಂತರ ಈ ಸಡಿಲವಾದ ಮಣ್ಣು ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೂ ಸಹ ಸಹಕರಿಸುತ್ತದೆ. ಈ ಎರೆಹುಳುವನ್ನು ರೈತನ ಮಿತ್ರ ಎಂದು ಕರೀತಾರೆ, ಏಕೆಂದರೆ ಅದು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುತ್ತದೆ ಮತ್ತು ಹ್ಯೂಮಸ್ ಅನ್ನು ಮಣ್ಣಿಗೆ ಸೇರಿಸುತ್ತದೆ. ಹ್ಯೂಮಸ್ ಎಂದರೆ ಮಣ್ಣಿನ ಅತ್ಯಂತ ಫಲವತ್ತಾದ ಮೇಲ್ಪದರ. ಈ ಮೇಲ್ಪದರದ ಅಂಶವನ್ನು ಮಣ್ಣಿನಲ್ಲಿ ಸರಿಯಾಗಿ ಮಿಶ್ರಣಗೊಳ್ಳಲು ಈ ಎರೆಹುಳುಗಳು ಸಹಾಯ ಮಾಡುತ್ತವೆ. ಮಣ್ಣಿನ ಮೇಲೆ ಸತ್ತು ಬಿದ್ದ ಸಸ್ಯದ ತ್ಯಾಜ್ಯಗಳು, ಪ್ರಾಣಿಗಳು, ಇವುಗಳನ್ನು ಸೂಕ್ಷ್ಮಾಣುಜೀವಿಗಳು ವಿಘಟನೆಗೊಳಿಸಿ ಅನೇಕ ಇವುಗಳಲ್ಲಿರುವ ಅನೇಕ ಪೋಷಕಾಂಶಗಳನ್ನು ಮಣ್ಣಿಗೆ ಮರಳಿ ಸೇರಿಸುತ್ತವೆ. ಹೀಗೆ ಸೇರಿದಂತಹ ಈ ಪೋಷಕಾಂಶಗಳನ್ನು ಸಸ್ಯಗಳು ಹೀರಿಕೊಳ್ಳುತ್ತವೆ. ಮಕ್ಕಳೇ, ಈ ಚಿತ್ರದಲ್ಲಿ ನೀವು ಈ ಮಣ್ಣಿನಲ್ಲಿರುವ ಸಸ್ಯಗಳ ಚಿತ್ರ ಹಾಗೂ ಮಣ್ಣಿನಲ್ಲಿರುವಂತಹ ಈ ಎರೆಹುಳುಗಳು ಹಾಗೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳ ಈ ಒಂದು ರೂಪರೇಷೆಯನ್ನು ಈ ಚಿತ್ರಗಳಲ್ಲಿ ನೋಡಬಹುದು. ಮಣ್ಣನ್ನು ಹದಗೊಳಿಸುವಲ್ಲಿ ಉಳುಮೆಯ ಪಾತ್ರವನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ, ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನೇ ಉಳುಮೆ ಮಾಡುವುದು ಎನ್ನುವರು. ಕೇವಲ ಕೆಲವು ಸೆಂಟಿಮೀಟರ್ಗಳಷ್ಟು ದಪ್ಪದ ಮಣ್ಣಿನ ಮೇಲ್ಪದರವು ಸಸ್ಯದ ಬೆಳವಣಿಗೆಯನ್ನು ಬೆಂಬಲಿಸುವುದರಿಂದ ಮಣ್ಣು ಸಡಿಲಗೊಳಿಸುವ ಪ್ರಕ್ರಿಯೆಯು ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲಕ್ಕೆ ತರುವುದೇ ಆಗಿರುತ್ತದೆ. ಆಗ ಸಸ್ಯಗಳು ಈ ಪೋಷಕಾಂಶಗಳನ್ನು ಬಳಸಿಕೊಳ್ಳಲು ನೆರವಾಗುತ್ತದೆ. ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಸಡಿಲಗೊಳಿಸುವುದು ಈ ಬೆಳೆಗಳನ್ನು ಬೆಳೆಯಲು ಇರುವಂಥ ಅತಿ ಮುಖ್ಯವಾದ ಕಾರ್ಯವಾಗಿದೆ. ಮಣ್ಣನ್ನು ಉಳುಮೆ ಮಾಡಲು ನಾವು ನೇಗಿಲನ್ನು ಬಳಸ್ತೇವೆ. ಈ ನೇಗಿಲು ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಿರುವ ಹಾಗೆ ಮರದ ನೇಗಿಲು ಅಥವಾ ಲೋಹದಿಂದ ಮಾಡಿದಂಥ, ಕಬ್ಬಿಣದಿಂದ ಮಾಡಿದಂತಹ ನೇಗಿಲು ಸಹ ಬಳಸಲಾಗುತ್ತದೆ. ಇದು ಬಲಯುತವಾದ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಹೊಂದಿದ್ದು ಅದನ್ನು ನೇಗಿಲಿನ ಕುಳ ಮತ್ತು ಉದ್ದನೆಯ ಮರದ ತುಂಡನ್ನು ಈಚು ಎಂದು ಕರೆಯಲಾಗುತ್ತದೆ. ಹಾಗೆ ಮಣ್ಣನ್ನು ಹದಗೊಳಿಸುವಲ್ಲಿ ಎಡೆಕುಂಟೆಯ ಪಾತ್ರವೇನು ಎಂದು ನೋಡ್ತಾ ಹೋದರೆ, ಈ ಉಳುಮೆ ಮಾಡಿದ ನಂತರ ಉಳಿದ ಮಣ್ಣಿನ ದೊಡ್ಡ ಉಂಡೆಗಳನ್ನು ಹೆಂಟೆಗಳು ಎಂದು ಕರೀತಾರೆ. ಬಿತ್ತನೆ ಮಾಡಲು ಮತ್ತು ನೀರಾವರಿ ಉದ್ದೇಶಕ್ಕೆ ಮಟ್ಟ ಮಾಡಲು ಈ ಹೆಂಟೆಗಳನ್ನು ಒಡೆಯಬೇಕಾಗುತ್ತದೆ. ಸೊ ಎಡೆಕುಂಟೆ ಮಾಡೋದ್ರಿಂದ ಈ ದೊಡ್ಡ ದೊಡ್ಡ ಹೆಂಟೆಗಳನ್ನು ಚಿಕ್ಕ ಮಣ್ಣಿನ ಕಣಗಳನ್ನಾಗಿ ಪರಿವರ್ತಿಸಲು ಸಹಾಯವಾಗುತ್ತದೆ. ಎಡೆಕುಂಟೆಯ ಮಹತ್ವವೇನೆಂದರೆ, ಇದೊಂದು ಸರಳವಾದ ಉಪಕರಣವಾಗಿದೆ. ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಈ ಉಪಕರಣವನ್ನು ಬಳಸ್ತಾರೆ. ಇದು ಮರ ಅಥವಾ ಕಬ್ಬಿಣದಿಂದಾದ ಉದ್ದನೆಯ ತುಂಡನ್ನು ಹೊಂದಿದ್ದು ಅಗಲವಾದ ಬಲಯುತವಾದ ಕಬ್ಬಿಣದ ತಟ್ಟೆಯನ್ನು ಹೊಂದಿದ್ದು
ಬ್ಲೇಡ್ನಂತೆ ಇದು ಕೆಲಸ ಮಾಡುತ್ತದೆ. ಮಕ್ಕಳ ಈ ಚಿತ್ರದಲ್ಲಿ ನೀವು ಈ ಮಣ್ಣನ್ನು ಹದಗೊಳಿಸುವ ಎಡೆಕುಂಟೆಯನ್ನು ನೋಡ್ಬೋದು. ಹಾಗೆ ಒಂದು ಆಧುನಿಕ ಎಡೆ ಕುಂಟೆಯನ್ನು ನಾವು ಟ್ರ್ಯಾಕ್ಟರ್ಗೆ ಅಳವಡಿಸಿ ಸಹ ಉಪಯೋಗಿಸುವುದನ್ನು ಇಲ್ಲಿ ನೋಡಬಹುದು. ಈ ಮಣ್ಣನ್ನು ಹದಗೊಳಿಸುವಲ್ಲಿ ಲೆವೆಲರ್ ಮತ್ತು ಕಲ್ಟಿವೇಟರ್ ಎನ್ನುವಂತಹ ಪಾತ್ರದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದರೆ, ಈ ಬಿತ್ತನೆ ಮಾಡುವುದಾಗಲಿ ಅಥವಾ ನೀರಾವರಿ ಉದ್ದೇಶಗಳಿಗಾಗಲಿ ಜಮೀನನ್ನು ಮಟ್ಟ ಮಾಡುವ ಸಲುವಾಗಿ ಈ ಲೆವೆಲರ್ ಎನ್ನುವಂತಹ ಸಾಧನವನ್ನು ಬಳಸಲಾಗುತ್ತದೆ. ಈ ಚಿತ್ರದಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಲೆವೆಲರನ್ನು ಟ್ರ್ಯಾಕ್ಟರ್ಗೆ ಜೋಡಿಸಿ ಬಳಸಲಾಗ್ತಿದೆ. ಇದು ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯ ಮಾಡುತ್ತದೆ. ಹಾಗೆ ಈ ಮುಂದೆ ಇನ್ನೊಂದು ಚಿತ್ರದಲ್ಲಿ ಟ್ರ್ಯಾಕ್ಟರ್ನಿಂದ ಎಳೆಯುವ ಕಲ್ಟಿವೇಟರ್ನು ಸಹ ನೀವು ನೋಡಬಹುದು. ಮಕ್ಕಳೇ, ಎರಡನೇ ಬೇಸಾಯ ಪದ್ಧತಿಯ ಹಂತದಲ್ಲಿ ನಾವು ಬಿತ್ತನೆ ಮಾಡುವುದರ ಬಗ್ಗೆ ಅಧ್ಯಯನ ಮಾಡುತ್ತಾ, ಈ ಬಿತ್ತನೆ ಎನ್ನುವುದು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಅಧಿಕ ಇಳುವರಿಗಾಗಿ ಒಳ್ಳೆಯ ತಳಿಯ ಆರೋಗ್ಯಕರ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ಬಿತ್ತನೆಗಾಗಿ ಎರಡು ರೀತಿಯ ಸಲಕರಣೆಗಳನ್ನು ಬಳಸಲಾಗುತ್ತದೆ, ಸಾಂಪ್ರದಾಯಿಕ ಸಲಕರಣೆ ಹಾಗೂ ಯಾಂತ್ರಿಕ ಕೂರಿಗೆ ಎನ್ನುವಂಥದ್ದು. ಈ ಸಾಂಪ್ರದಾಯಿಕ ಸಲಕರಣೆಗೂ ಯಾಂತ್ರಿಕ ಕೂರಿಗೆಗೂ ಇರುವ ವ್ಯತ್ಯಾಸವನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ, ಸಾಂಪ್ರದಾಯಿಕ ಸಲಕರಣೆಯು ಒಂದು ಆಲಿಕೆ ಆಕಾರದಲ್ಲಿರುತ್ತದೆ, ಹಾಗೆ ಇದನ್ನು ಕೂರಿಗೆ ಎಂದು ಕರೆಯಲಾಗಿ, ಯಾಂತ್ರಿಕ ಕೂರಿಗೆಯು ಒಂದು ಟ್ರ್ಯಾಕ್ಟರ್ನ ಸಹಾಯದಿಂದ ಉಪಯೋಗವನ್ನು ಪಡೆದುಕೊಳ್ಳುವಂಥದ್ದಾಗಿದೆ. ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೀಜಗಳನ್ನು ಆಲಿಕೆಯಲ್ಲಿ ತುಂಬಿದಾಗ ಅವು ಚೂಪಾದ ತುದಿಗಳನ್ನು ಹೊಂದಿದ ಎರಡು ಅಥವಾ ಮೂರು ಕೊಳವೆಗಳ ಮೂಲಕ ಮಣ್ಣಿನೊಳಗೆ ಬಿತ್ತಲ್ಪಡುತ್ತದೆ. ಅದೇ ಯಾಂತ್ರಿಕ ಕೂರಿಗೆಯಲ್ಲಿ ಬೀಜಗಳನ್ನು ಕೊಳವೆ ರೀತಿ ಆಲಿಕೆಯಲ್ಲಿ ತುಂಬಿದಾಗ ಸರಿಯಾದ ಆಳ ಮತ್ತು ಅಂತರಗಳಲ್ಲಿ ಬಿತ್ತಲ್ಪಡಲಾಗುತ್ತದೆ. ಸಾಂಪ್ರದಾಯಿಕ ಸಲಕರಣೆಗಳಲ್ಲಿ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನು ನಾವು ಖಚಿತಪಡಿಸಿಕೊಳ್ಳಲು ಆಗುವುದಿಲ್ಲ. ಆದರೆ ಯಾಂತ್ರಿಕ ಕೂರಿಗೆಯಲ್ಲಿ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಈ ಚಿತ್ರದಲ್ಲಿ ಎರಡೂ ಬಗೆಯ ಬಿತ್ತನೆಯ ಉಪಕರಣಗಳು, ಅಂದರೆ ಸಾಂಪ್ರದಾಯಿಕ ಸಲಕರಣೆಯಾದಂತಹ ಆಲಿಕೆಯನ್ನು ನೋಡಬಹುದು ಮತ್ತು ಟ್ರ್ಯಾಕ್ಟರ್ನ ಸಹಾಯದಿಂದ ಬಿತ್ತುವಂತಹ ಯಾಂತ್ರಿಕ ಕೂರಿಗೆಯನ್ನು ಸಹ ನೀವಿಲ್ಲಿ ಗಮನಿಸುತ್ತಿದ್ದೀರಿ. ಬೇಸಾಯ ಪದ್ಧತಿಯ ಮೂರನೆಯ ಹಂತವಾಗಿ ನಾವು ಮಣ್ಣಿಗೆ ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರವನ್ನು ಸೇರಿಸುವುದೇ ಆಗಿದೆ. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳನ್ನೇ ಗೊಬ್ಬರಗಳು ಎನ್ನುವರು. ಈ ಗೊಬ್ಬರಗಳು ಪ್ರಮುಖವಾಗಿ ಎರಡು ವಿಧಗಳಲ್ಲಿದ್ದು, ಒಂದು ಸಾವಯವ ಗೊಬ್ಬರವಾಗಿದೆ, ಮತ್ತೊಂದು ರಾಸಾಯನಿಕ ಗೊಬ್ಬರವೇ ಆಗಿದೆ. ಈ ಸಾವಯವ ಗೊಬ್ಬರವು ಒಂದು ಸಾವಯವ ಪದಾರ್ಥವಾಗಿದೆ. ಇದು ಸಸ್ಯ ಅಥವಾ ಪ್ರಾಣಿಗಳ ತ್ಯಾಜ್ಯಗಳನ್ನು ಸೂಕ್ಷ್ಮಾಣುಜೀವಿಗಳು ವಿಘಟನೆ ಪಡಿಸುವುದರಿಂದ ಉತ್ಪತ್ತಿಯಾಗುತ್ತದೆ. ಇದನ್ನು ಕಾಂಪೋಸ್ಟ್ ಗೊಬ್ಬರ ಎಂದು ಸಹ ಕರೆಯಲಾಗುತ್ತೆ. ಹಾಗೆಯೇ ಎರೆಹುಳು ಗೊಬ್ಬರ ಎನ್ನುವುದು ಸಹ ಒಂದು ಸಾವಯವ ಗೊಬ್ಬರವಾಗಿದ್ದು, ಕೃತಕ ರಾಸಾಯನಿಕಗಳಿಂದ ಉತ್ಪಾದಿಸಿದ ನಿರ್ದಿಷ್ಟವಾದ ಹೆಚ್ಚಿನ ಪೋಷಕಾಂಶಗಳನ್ನು ಒಳಗೊಂಡ ಪದಾರ್ಥಕ್ಕೆ ನಾವು ರಸಗೊಬ್ಬರ ಎಂದು ಕರೆಯಬಹುದು. ಉದಾಹರಣೆಗೆ ನೀವಿಲ್ಲಿ ನೋಡ್ತಿರುವ ಹಾಗೆ ಯೂರಿಯಾ, DDT, NPK. ಈ ಸಾವಯವ ಗೊಬ್ಬರದ ಉಪಯೋಗವನ್ನು ನಾವು ನೋಡ್ತಾ ಹೋದರೆ, ಸಾವಯವ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಸಂರಚನೆ ಉತ್ತಮವಾಗಿದ್ದು, ಮಣ್ಣು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತದೆ ಹಾಗೂ ಮಣ್ಣಿನ ಎಲ್ಲ ಪೋಷಕಾಂಶಗಳು ಮರುಭರ್ತಿ ಆಗುತ್ತವೆ. ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸನ್ನು ಒದಗಿಸುತ್ತೆ, ಹಾಗೆ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಸಹ ಹೆಚ್ಚಿಸುತ್ತದೆ. ಸಾವಯವ ಗೊಬ್ಬರವು ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತದೆ, ಇದರಿಂದ ಅನಿಲಗಳ ವಿನಿಮಯವು ಸುಲಭವಾಗುತ್ತದೆ.
ಸಾವಯವ ಗೊಬ್ಬರವು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಮಕ್ಕಳೇ, ಇಲ್ಲಿ ಸಾವಯವ ಗೊಬ್ಬರದ ಈ ಚಿತ್ರಗಳನ್ನು ನೀವು ನೋಡಬಹುದು. ಹಾಗೆ ರಸಗೊಬ್ಬರಗಳನ್ನು ಬಳಸುವಂಥದ್ದು ಕೆಲ ಮಟ್ಟಿಗೆ ಉಪಯೋಗಕರ ಅನಿಸಿದರೂ ಇವು ಅನೇಕ ಅನಾನುಕೂಲಗಳನ್ನು ಸಹ ಹೊಂದಿರುವುದನ್ನು ನಾವು ನೋಡಬಹುದಾಗಿದೆ. ಈ ರಸಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತದೆ. ಈ ರಸಗೊಬ್ಬರಗಳು ಮಳೆ ನೀರಿಗೆ ಸೇರಿ ಜಲಮಾಲಿನ್ಯ ಉಂಟಾಗಲು ಕಾರಣವಾಗುತ್ತದೆ. ಅತಿಯಾದ ರಸಗೊಬ್ಬರಗಳ ಬಳಕೆಯಿಂದ ಭೂಮಿ ಬರಡಾಗುವ ಸಾಧ್ಯತೆ ಇರುತ್ತದೆ. ಹಾಗೆ ರಸಗೊಬ್ಬರಗಳನ್ನು ಬಳಸಿ ಉತ್ಪಾದಿಸಿದ ಆಹಾರವು ಮನುಷ್ಯರ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ನಡುವಿನ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಹೋದರೆ, ರಸಗೊಬ್ಬರವು ಮಾನವ ನಿರ್ಮಿತ ನಿರವಯವ ವಸ್ತುವಾಗಿದೆ. ಅದೇ ಸಾವಯವ ಗೊಬ್ಬರವು ನೈಸರ್ಗಿಕ ಸಾವಯವ ವಸ್ತುವಾಗಿದೆ. ರಸಗೊಬ್ಬರವನ್ನು ಕಾರ್ಖಾನೆಯಲ್ಲಿ ವಿವಿಧ ರಾಸಾಯನಿಕಗಳನ್ನು ಬಳಸಿ ಉತ್ಪತ್ತಿ ಮಾಡಿದರೆ, ಇನ್ನು ಸಾವಯವ ಗೊಬ್ಬರವು ಸಗಣಿ ಮತ್ತು ತ್ಯಾಜ್ಯಗಳ ಸಸ್ಯಗಳ ಉಳಿಕೆಗಳಿಂದ ಉಂಟಾಗುತ್ತದೆ. ಉಳಿಕೆಗೊಂಡಂಥ ಸಸ್ಯ ಹಾಗೂ ಪ್ರಾಣಿಯ ತ್ಯಾಜ್ಯಗಳು ವಿಘಟನೆ ಹೊಂದಿ ಉತ್ತಮವಾದ ಗೊಬ್ಬರವು ನಿರ್ಮಾಣವಾಗುತ್ತದೆ. ರಸಗೊಬ್ಬರವು ಯಾವುದೇ ರೀತಿಯ ಹ್ಯೂಮಸನ್ನು ಒದಗಿಸುವುದಿಲ್ಲ. ಅದೇ ಸಾವಯವ ಗೊಬ್ಬರವು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಮಣ್ಣಿನ ಮೇಲ್ಪದರವಾದ ಫಲವತ್ತಾದ ಮೇಲ್ಪದರವಾದ ಹ್ಯೂಮಸನ್ನು ಒದಗಿಸುತ್ತದೆ. ರಸಗೊಬ್ಬರಗಳಿಗೆ ಉದಾಹರಣೆಯಾಗಿ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಹೆಚ್ಚಿನ ಪೋಷಕಾಂಶಗಳನ್ನು ನಾವು ನೋಡಬಹುದಾಗಿದೆ. ಹಾಗೆ ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಹ ಪೋಷಕಾಂಶಗಳನ್ನು ಹೊಂದಿದ್ದರೂ ಅದು ತುಸು ಕಡಿಮೆ ಪ್ರಮಾಣದಲ್ಲಿ ಹೊಂದಿರುವುದನ್ನು ನಾವು ನೋಡಬಹುದಾಗಿದೆ. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ನಾವು ಈ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಬಳಕೆಯನ್ನು ಮಾಡುವುದರಿಂದ ಆಗುವಂತಹ ವ್ಯತ್ಯಾಸವನ್ನು ಅಭ್ಯಾಸ ಮಾಡಲಿಕ್ಕೆ ಒಂದು ಸರಳವಾದ ಪ್ರಯೋಗವನ್ನು ಮಾಡುವುದರ ಕುರಿತಾಗಿ ಓದಿದ್ದೇವೆ. ಅದು ಏನೆಂದರೆ, ನೀವು ಹೆಸರು ಅಥವಾ ಕಡಲೆ ಬೀಜಗಳನ್ನು ತೆಗೆದುಕೊಳ್ಬೇಕು. ಅವುಗಳನ್ನು ಮೊಳಕೆ ಒಡೆಯುವಂತೆ ಮಾಡಬೇಕು. ಇವುಗಳನ್ನು ಸಮಗಾತ್ರದ ಮೂರು ಮೊಳಕೆಗಳನ್ನು ಆರಿಸಿಕೊಳ್ಳಿ. ಇವುಗಳಲ್ಲಿ ಸಮಗಾತ್ರದ ಮೂರು ಮೊಳಕೆಯ ಬಂದಿರುವಂತಹ ಬೀಜಗಳನ್ನು ಆರಿಸಿಕೊಂಡು ಒಂದೇ ರೀತಿಯಾಗಿರುವ ಮೂರು ಗಾಜಿನ ಲೋಟಗಳನ್ನು ತೆಗೆದುಕೊಳ್ಳಬೇಕು. ತೆಗೆದುಕೊಂಡು ಅವುಗಳನ್ನು ಎ, ಬಿ ಮತ್ತು ಸಿಗಳೆಂದು ಗುರುತಿಸಬೇಕು. ಎ ಲೋಟಕ್ಕೆ ಸ್ವಲ್ಪ ಸಗಣಿ ಗೊಬ್ಬರ ಮಿಶ್ರಿತ ಮಣ್ಣನ್ನು ಹಾಕಬೇಕು. ಹಾಗೆ ಬಿ ಲೋಟಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಯೂರಿಯಾ ಮಿಶ್ರಿತ ಮಣ್ಣನ್ನು ಹಾಕಬೇಕು. ಏನನ್ನೂ ಸೇರಿಸಿದ ಮಣ್ಣನ್ನು ಅಷ್ಟೇ ಪ್ರಮಾಣದಲ್ಲಿ ಸಿ ಎಂದು ಗುರುತಿಸಿರುವ ಲೋಟಕ್ಕೆ ಹಾಕಬೇಕು. ಈಗ ಒಂದೇ ಪ್ರಮಾಣದ ನೀರನ್ನು ಮೂರು ಲೋಟಕ್ಕೆ ಹಾಕಿ ಆ ಮೊಳಕೆ ಬಂದಿರುವಂಥ ಬೀಜವನ್ನು ಅದರಲ್ಲಿ ನೆಡಬೇಕು. ಅವುಗಳನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ದಿನವೂ ಅದಕ್ಕೆ ನೀರುಣಿಸಬೇಕು. 7-10 ದಿನಗಳ ನಂತರ ಅವುಗಳ ಬೆಳವಣಿಗೆಯನ್ನು ನೀವು ಗಮನಿಸಿದಾಗ ಅವು ಈ ರೀತಿಯಾಗಿ ಕಾಣುವುದನ್ನು ನೀವು ನೋಡ್ತೀರ. ಎನಲ್ಲಿ ನೀವು ಸಾವಯವ ಗೊಬ್ಬರ ಹಾಕಿರ್ತೀರ, ಬಿ ಎನ್ನುವಂತಹ ಲೋಟದಲ್ಲಿ ನೀವು ರಸಗೊಬ್ಬರವನ್ನು ಹಾಕಿರ್ತೀರ, ಹಾಗೆ ಸಿನಲ್ಲಿ ಯಾವುದೇ ರೀತಿಯ ಗೊಬ್ಬರವನ್ನು ಹಾಕಿರುವುದಿಲ್ಲ. ನೋಡಿ, ಈ ಮೂರು ಲೋಟಗಳಲ್ಲಿ ಎಲ್ಲ ಸಸ್ಯಗಳು ಏಕ ರೀತಿಯಾಗಿ ಬೆಳೆದಿವೆಯೇ? ಯಾವ ಲೋಟದಲ್ಲಿ ಸಸ್ಯಗಳ ಬೆಳವಣಿಗೆ ಉತ್ತಮವಾಗಿದೆ, ಯಾವ ಲೋಟದಲ್ಲಿ ಸಸ್ಯಗಳ ಬೆಳವಣಿಗೆ ಅತ್ಯಂತ ವೇಗವಾಗಿದೆ ಎಂದು ನೀವು ಗಮನಿಸಿದಾಗ, ಈ ರಸಗೊಬ್ಬರಗಳು ರಾಸಾಯನಿಕ ಪದಾರ್ಥಗಳಾಗಿದ್ದು ನಿರ್ದಿಷ್ಟ ಪೋಷಕಾಂಶಗಳನ್ನು ಹೆಚ್ಚಾಗಿ ಒಳಗೊಂಡಿರುವುದರಿಂದ ಲೋಟ ಬೀನಲ್ಲಿ ಬೆಳೆದಿರುವಂತಹ ಈ ಒಂದು ಮೊಳಕೆ ಒಡೆದಂತಹ ಬೀಜಗಳು ಹೆಚ್ಚು ವೇಗವಾಗಿ ಬೆಳೆದಿರುವುದನ್ನು, ಹುಲುಸಾಗಿ ಬೆಳೆದಿರುವುದನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆಯೇ ಆ ಲೋಟ ಏನಲ್ಲಿ ಒಂದು ಸಾವಯವ ಗೊಬ್ಬರವನ್ನು ಹಾಕಿರುವುದರಿಂದ ಇಲ್ಲಿ ಆ ಒಂದು ಅಷ್ಟಾಗಿ ಬಿರುಸಾಗಿ ಬೆಳೆಯದೇ ಇರುವಂತಹ ಸಸ್ಯಗಳನ್ನು ನೋಡ್ತಾ ಇದ್ದೀರಾ. ಹಾಗೆ ಲೋಟ ಸಿನಲ್ಲಿ ಯಾವುದೇ ಗೊಬ್ಬರವನ್ನು ಹಾಕಿರದೇ ಇರುವಂತಹ
ಒಂದು ಮಣ್ಣಿನಲ್ಲಿ ಈ ಬೀಜಗಳು ಅತ್ಯಂತ ಕಡಿಮೆ ವೇಗದಲ್ಲಿ ಬೆಳೆದು ಅಷ್ಟಾಗಿ ಒಂದು ವೇಗವಾಗಿ ಬೆಳೆಯದೆ ಇರುವುದನ್ನು ನಾವು ಗಮನಿಸಬಹುದಾಗಿದೆ ಮಕ್ಕಳೇ ಹೀಗಾಗಿ ನಾವು ಸಾವಯವ ಗೊಬ್ಬರಗಳಿಗಿಂತ ರಸಗೊಬ್ಬರಗಳನ್ನು ನಿಯಮಿತ ಪ್ರಮಾಣದಲ್ಲಿ ಹಾಕುವುದರಿಂದ ಬೆಳೆಗಳಿಗೆ ಅತ್ಯುತ್ತಮ ಲಾಭವಾಗುತ್ತದೆ ಎಂದು ಈ ತೀರ್ಮಾನಕ್ಕೆ ಬರಬಹುದು ನಾಲ್ಕನೇ ಹಂತವಾಗಿ ನೀರಾವರಿ ಸೌಲಭ್ಯದ ಬಳಕೆಯನ್ನು ಮಾಡಿಕೊಳ್ಳುವುದರ ಬಗ್ಗೆ ನಾವು ಅಧ್ಯಯನ ಮಾಡುತ್ತಾ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎನ್ನುತ್ತೇವೆ ನೀರೊದಗಿಸುವ ಕಾಲ ಮತ್ತು ಆವರ್ತನಗಳು ಬೆಳೆಯಿಂದ ಬೆಳೆಗೆ ಮಣ್ಣಿನಿಂದ ಮಣ್ಣಿಗೆ ಮತ್ತು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಇರುತ್ತವೆ ನೀರಾವರಿಯ ಪ್ರಮುಖ ಆಕರಗಳೆಂದರೆ ಬಾವಿ ಕಾಲುವೆ ಕೊಳವೆ ಬಾವಿ ಕೆರೆ ಸರೋವರ ನದಿ ಅಣೆಕಟ್ಟು ಮುಂತಾದವುಗಳೇ ಆಗಿವೆ ಇಲ್ಲಿ ನೀವು ಅಣೆಕಟ್ಟು ಮತ್ತು ಕೊಳವೆ ಬಾವಿ ಹಾಗೂ ಕಾಲುವೆಗಳನ್ನು ಇಲ್ಲಿ ನೋಡಬಹುದಾಗಿದೆ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಬಾವಿಗಳು ಸರೋವರಗಳು ಮತ್ತು ಕಾಲುವೆಗಳನ್ನು ನಾವು ನೋಡಬಹುದಾಗಿದೆ ಈ ಬಾವಿ ಸರೋವರ ಮತ್ತು ಕಾಲುವೆಗಳಲ್ಲಿರುವ ನೀರನ್ನು ಜಮೀನುಗಳಿಗೆ ಹಾಯಿಸುವಾಗ ವಿಭಿನ್ನ ವಿಧಾನಗಳನ್ನು ಅನುಸರಿಸಿ ಮೇಲೆತ್ತಲಾಗುತ್ತದೆ ಯಾವ ನೀರಾವರಿ ವಿಧಾನಗಳಲ್ಲಿ ಜಾನುವಾರು ಅಥವಾ ಮನುಷ್ಯರ ಶ್ರಮವನ್ನು ಬಳಸಲಾಗುತ್ತದೆಯೋ ಅಂತಹ ವಿಧಾನಗಳಿಗೆ ಸಾಂಪ್ರದಾಯಿಕ ವಿಧಾನಗಳು ಎನ್ನುತ್ತೇವೆ ಈ ಪ್ರಮುಖ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳೆಂದರೆ ರಾಟೆ ವಿಧಾನ ಹಾಗೂ ಸರಪಳಿ ಪಂಪ್ ಏತ ನೀರಾವರಿ ಹಾಗೂ ರಾಹಟ್ ಅಥವಾ ಸನ್ನೆಕೋಲು ವಿಧಾನ ಈ ನಾಲ್ಕು ಬಗೆಯ ಒಂದು ರೀತಿಯ ಸಾಂಪ್ರದಾಯಿಕ ವಿಧಾನಗಳ ಚಿತ್ರಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಹಾಗೆ ನೀರಾವರಿಯ ಆಧುನಿಕ ವಿಧಾನಗಳನ್ನು ನಾವು ಅಭ್ಯಾಸ ಮಾಡ್ತಾ ಹೋದರೆ ಅವುಗಳು ಎರಡು ರೀತಿಯಾಗಿವೆ ನೀರಾವರಿಯ ಆಧುನಿಕ ವಿಧಾನಗಳು ನೀರನ್ನು ನಿಯಮಿತವಾಗಿ ಅಥವಾ ಮಿತವಾಗಿ ಬಳಸುವುದಕ್ಕೆ ಸಹಕಾರಿಯಾಗಿವೆ ಈ ನೀರನ್ನು ಮಿತವಾಗಿ ಬಳಸುವ ಎರಡು ಪ್ರಮುಖವಾದ ಆಧುನಿಕ ವಿಧಾನಗಳೆಂದರೆ ತುಂತುರು ವಿಧಾನ ಮತ್ತು ಹನಿ ನೀರಾವರಿ ವಿಧಾನ ಈ ತುಂತುರು ವಿಧಾನದಲ್ಲಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದೇ ಇರುವಂತಹದ್ದು ಮತ್ತು ಅಸಮವಾದ ಭೂಮಿಯಲ್ಲಿ ಈ ವಿಧಾನವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯಮಿತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರುತ್ತದೆ ಕಳೆಯಲ್ಲಿ ಚಿತ್ರದಲ್ಲಿ ಗಮನಿಸಿರುವ ಹಾಗೆ ಒಂದು ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯಮಿತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರುತ್ತದೆ ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆ ಮುಖಾಂತರ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಮಳೆಯಂತೆ ಹೊರಚಿಮ್ಮುತ್ತದೆ ಹುಲ್ಲು ಹಾಸುಗಳು ಕಾಫಿ ತೋಟ ಮತ್ತು ಇತರೆ ಬೆಳೆಗಳಿಗೆ ಈ ರೀತಿಯ ತುಂತುರು ವಿಧಾನವು ತುಂಬ ಉಪಯುಕ್ತವಾಗಿದೆ ಹಾಗೆ ಹನಿ ನೀರಾವರಿ ವಿಧಾನ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬಂದು ಬೀಳುತ್ತದೆ ಆದ್ದರಿಂದ ಇದನ್ನು ಹನಿ ನೀರಾವರಿ ಎನ್ನುವರು ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ ಅಲ್ಲದೆ ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಿಗೆ ಇದೊಂದು ವರದಾನವೆನಿಸಿದೆ ಇದು ಹಣ್ಣಿನ ಗಿಡಗಳಿಗೆ ಉದ್ಯಾನವನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸಲು ಅತ್ಯುತ್ತಮವಾದ ತಂತ್ರವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಈ ಹನಿ ನೀರಾವರಿ ವಿಧಾನದ ಬಳಕೆಯು ಹೆಚ್ಚು ಪ್ರಚಲಿತವಾಗಿದೆ ನೀವಿಲ್ಲಿ ಹನಿ ನೀರಾವರಿ ಪದ್ಧತಿಯ ಒಂದು ಚಿತ್ರಗಳನ್ನು ನೋಡಬಹುದು ಕಳೆ ಐದನೇ ಹಂತವಾಗಿ ಈ ಬೆಳೆಗಳನ್ನು ಕಳೆಗಳಿಂದ ರಕ್ಷಿಸುವುದಾಗಿದೆ ಬೆಳೆಗಳ ನಡುವೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆ ಎಂದು ಕರೆಯುತ್ತೇವೆ ಈ ಕಳೆಗಳು ನೀರು ಪೋಷಕಾಂಶಗಳು ಸ್ಥಳ ಮತ್ತು ಬೆಳಕಿಗಾಗಿ ಆಹಾರ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುತ್ತವೆ
ಆದ್ದರಿಂದ ಈ ಕಳೆಗಳನ್ನು ಕೀಳುವಂಥದ್ದು ಅತ್ಯಂತ ಅಗತ್ಯವಾಗಿದೆ. ಕಳೆಗಳು ಬೆಳೆಗಳ ಬೆಳೆಯುವಿಕೆಗೆ ಹಾನಿಯನ್ನುಂಟು ಮಾಡ್ತವೆ. ಕೆಲವು ಕಳೆಗಳು ಕೊಯ್ಲಿನ ಸಮಯದಲ್ಲೂ ಸಹ ಕಾಣಿಸಿಕೊಂಡು ಮತ್ತು ಈ ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ವಿಷಕಾರಿಯಾಗಿ ಪರಿಣಮಿಸ್ತವೆ. ಇಲ್ಲಿ ಕೆಲವು ಕಳೆಗಳ ಒಂದು ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಕಳೆಗಳನ್ನು ನಿವಾರಣೆ ಮಾಡಲು ಮತ್ತು ನಿಯಂತ್ರಿಸಲು ಅನುಸರಿಸುವಂತಹ ಕ್ರಮಗಳನ್ನು ನಾವು ನೋಡ್ತಾ ಹೋದಾಗ, ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವುದರಿಂದ ಈ ಕಳೆಗಳನ್ನು ನಿವಾರಿಸಬಹುದಾಗಿದೆ. ಹಾಗೆ ಕಾಲಕಾಲಕ್ಕೆ ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು, ಕೈಗಳಿಂದ ಕಿತ್ತು ಹಾಕುವುದಂತ ನಾವು ಮಾಡಬಹುದಾಗಿದೆ. ಕೈಗಳಿಂದ ತೆಗೆದು ಹಾಕುವುದಕ್ಕೆ ಕುರ್ಚಿಗೆ, ಕುಡುಗೋಲು ಅಥವಾ ಸಣ್ಣ ಕತ್ತಿಗಳನ್ನು ಬಳಸಬಹುದಾಗಿದೆ. ಈ ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕಲು ಯಾಂತ್ರಿಕ ಕೂರಿಗೆಗಳನ್ನು ಸಹ ಬಳಸಲಾಗುತ್ತದೆ. ಮಕ್ಕಳೇ, ಇಲ್ಲಿ ನೀವು ನೋಡ್ತಿರುವ ಹಾಗೆ ಈ ಒಂದು ಕಳೆಗಳನ್ನು ನಿವಾರಿಸುವಂಥ ವಿವಿಧ ವಿಧಾನಗಳನ್ನು ಚಿತ್ರಗಳಲ್ಲಿ ತೋರಿಸಲಾಗಿದೆ. ಇಲ್ಲಿ ನೀವು ಗಮನಿಸುತ್ತಿರುವ ಹಾಗೆ ಸಿಂಪಡಣೆ ಮಾಡಲಾಗ್ತಿದೆ. ಇವೇನು ಎಂದರೆ ಕಳೆನಾಶಕಗಳು. ಈ ಕಳೆನಾಶಕಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದ ಈ ಕಳೆಗಳನ್ನು ನಿಯಂತ್ರಿಸಬಹುದಾಗಿದೆ. ಉದಾಹರಣೆಗೆ 2,4-D, Ultra-50, ಮಾರ್ಷಲ್, Mera-71 ಕಳೆನಾಶಪಡಿಸಲು ಜಮೀನುಗಳಿಗೆ ಸಿಂಪಡಿಸಲಾಗುತ್ತದೆ. ಈ ಕಳೆನಾಶಕಗಳಿಂದಾಗಿ ಬೆಳೆಗಳಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಕಳೆನಾಶಕಗಳನ್ನು ನೀರಿಗೆ ಅಗತ್ಯ ಪ್ರಮಾಣದಲ್ಲಿ ಬೆರೆಸಿ ಸಾರರಿಕ್ತಗೊಳಿಸಿ ನಂತರ ಸಿಂಪಡಕಗಳ ಸಹಾಯದಿಂದ ಸಿಂಪಡಿಸಲಾಗುತ್ತದೆ. ಇವುಗಳ ಸಿಂಪಡಣೆಯು ರೈತರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಆದ್ದರಿಂದ ಈ ಒಂದು ರಾಸಾಯನಿಕಗಳನ್ನು ಎಚ್ಚರಿಕೆಯಿಂದ ಬಳಸಬೇಕಾಗುತ್ತದೆ. ಮಕ್ಕಳೇ, ಇಲ್ಲಿ ನೀವು ನೋಡ್ತಿರೋ ಹಾಗೆ ಕೆಲವು ಕಳೆನಾಶಕಗಳ ಚಿತ್ರಗಳನ್ನು ಗಮನಿಸ್ತಿದ್ದೀರಿ. 6ನೇ ಹಂತವಾಗಿ ಬೆಳೆಗಳ ಕೊಯ್ಲು ಮಾಡುವಂಥದ್ದಾಗಿದೆ. ಬೆಳೆಗಳು ಪಕ್ವವಾದ ನಂತರ ಅವುಗಳನ್ನು ಕತ್ತರಿಸುವ ವಿಧಾನಕ್ಕೆ ಕೊಯ್ಲು ಮಾಡುವುದು ಎನ್ನುತ್ತಾರೆ. ಈ ಕೊಯ್ಲನ್ನು ಕೈಗಳಿಂದ ಕುಡುಗೋಲು ಬಳಸಿ ಅಥವಾ ಹಾರ್ವೆಸ್ಟರ್ ಎಂಬ ಯಂತ್ರವನ್ನು ಸಹ ಬಳಸಿ ಮಾಡಬಹುದಾಗಿದೆ. ಈ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಗೆ ಒಕ್ಕಣೆ ಮಾಡುವುದು ಎಂದು ಕರೆಯುತ್ತಾರೆ. ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ಮಾಡಬಹುದಾಗಿದೆ. ಕಂಬೈನ್ ಎನ್ನುವುದು ಹಾರ್ವೆಸ್ಟರ್ ಮತ್ತು ಒಕ್ಕಣೆ ಯಂತ್ರಗಳ ಜೋಡಣೆಯಾಗಿದೆ. ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ನೋಡುತ್ತಿರುವ ಹಾಗೆ ಆ ಒಂದು ಕೊಯ್ಲು ಮಾಡುವಂತಹ ಉಪಕರಣಗಳನ್ನು ನೀವು ಗಮನಿಸಬಹುದಾಗಿದೆ. ಇಲ್ಲಿ ಕಂಬೈನ್ ಎನ್ನುವಂಥದ್ದು ಹಾರ್ವೆಸ್ಟರ್ ಮತ್ತು ಒಕ್ಕಣೆ ಯಂತ್ರಗಳ ಜೋಡಣೆಯಾಗಿದೆ. ಹಾಗೆ 7ನೇ ಹಂತದಲ್ಲಿ ಈ ಆಹಾರ ಬೆಳೆಗಳಿಂದ ಪಡೆದಂತಹ ಧಾನ್ಯಗಳನ್ನು, ಬೇಳೆಕಾಳುಗಳನ್ನು ಸಂಗ್ರಹಣೆ ಮಾಡುವುದೇ ಆಗಿದೆ. ಬೆಳೆ ಉತ್ಪಾದನೆ ಎಷ್ಟು ಮುಖ್ಯವೋ ಅಷ್ಟೇ ಸಂಗ್ರಹಣೆ ಮಾಡುವುದು ಕೂಡ ಮುಖ್ಯವಾಗಿರುತ್ತದೆ. ಈ ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದರೆ ಅವುಗಳನ್ನು ಈ ತೇವಾಂಶ, ಕೀಟಗಳು, ಇಲಿಗಳು, ಶಿಲೀಂಧ್ರ, ಬ್ಯಾಕ್ಟೀರಿಯಾ ಇತ್ಯಾದಿ ಸೂಕ್ಷ್ಮಾಣುಜೀವಿಗಳಿಂದ ರಕ್ಷಿಸಬೇಕು. ತಾಜಾ ಬೆಳೆಯು ಹೆಚ್ಚು ತೇವಾಂಶ ಹೊಂದಿದ್ದು ಅವನ್ನು ಸಂಗ್ರಹಿಸುವ ಮೊದಲು ಧಾನ್ಯಗಳನ್ನು ಅವುಗಳಲ್ಲಿರುವ ತೇವಾಂಶ ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಸಮರ್ಪಕವಾಗಿ ಒಣಗಿಸಬೇಕು. ರೈತರು ಧಾನ್ಯಗಳನ್ನು ಈ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸುವಾಗ ಗೋಣಿ ಚೀಲಗಳಲ್ಲಿ ತುಂಬಿ ಗೋದಾಮುಗಳಲ್ಲಿ ನಿರ್ದಿಷ್ಟ ರಾಸಾಯನಿಕಗಳನ್ನು ಸಿಂಪಡಿಸಿ ಅಥವಾ ಉಪಚರಿಸಿ ವ್ಯವಸ್ಥಿತವಾಗಿ ಜೋಡಿಸಬೇಕಾಗುತ್ತದೆ. ಮನೆಗಳಲ್ಲಿ ಆಹಾರಗಳ ಧಾನ್ಯಗಳನ್ನು ಸಂರಕ್ಷಿಸಲು ಒಣಗಿದ ಬೇವಿನ ಎಲೆಗಳನ್ನು ಬಳಸುವಂಥದ್ದು ಅತ್ಯಂತ ಸ್ವಾಗತಾರ್ಹವಾಗಿದೆ. ಈ ಚಿತ್ರಗಳಲ್ಲಿ ವಿವಿಧ ಬಗೆಯ ಸಂಗ್ರಹಾಗಾರಗಳನ್ನು ನೀವಿಲ್ಲಿ ವೀಕ್ಷಿಸಬಹುದು. ಮಕ್ಕಳೇ, ನಾವು ಆಹಾರದ ಬೆಳೆಗಳಿಂದ ಮಾತ್ರ, ಸಸ್ಯಗಳಿಂದ ಮಾತ್ರ ಈ ಆಹಾರವನ್ನು ಪಡೆಯುವುದು ಎಂದು ತಿಳಿದುಕೊಂಡೆವು. ಅದೇ ರೀತಿ ಆಹಾರವನ್ನು ಪ್ರಾಣಿಗಳಿಂದಲೂ ಸಹ ಒಂದು ಪಡೆಯಬಹುದಾಗಿದೆ.
ಈ ಬೆಳೆ ಉತ್ಪಾದನೆ ಪ್ರಕ್ರಿಯೆಯು ಬೀಜಗಳ ಆಯ್ಕೆ ಬಿತ್ತನೆ ಇತ್ಯಾದಿ ಹಂತಗಳನ್ನು ಒಳಗೊಂಡಿದೆ ಅದೇ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಮನೆಯಲ್ಲಿ ಅಥವಾ ಸಾಗಾಣಿಕಾ ಕೇಂದ್ರದಲ್ಲಿ ಒಂದು ಪ್ರಾಣಿಗಳನ್ನು ಸಾಕುವ ಸಮರ್ಪಕವಾಗಿ ಅವುಗಳನ್ನು ಅವುಗಳಿಗೆ ಆಹಾರ ಆಶ್ರಯ ಮತ್ತು ಕಾಳಜಿಯನ್ನು ಒದಗಿಸುವುದನ್ನು ನಾವು ಪಶುಸಂಗೋಪನೆ ಎಂದು ಕರೆಯುತ್ತೇವೆ ದೊಡ್ಡ ಪ್ರಮಾಣದಲ್ಲಿ ಮನೆಯಲ್ಲಿ ಅಥವಾ ಸಾಗಾಣಿಕಾ ಕೇಂದ್ರದಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ ಆಶ್ರಯ ಮತ್ತು ಕಾಳಜಿಗಳನ್ನು ಒದಗಿಸುವುದನ್ನೇ ಪಶುಸಂಗೋಪನೆ ಎಂದು ಕರೆಯಲಾಗುತ್ತದೆ ಮಕ್ಕಳಲ್ಲಿ ಒಂದು ಹಸುಗಳ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆಯ ಈ ಚಿತ್ರಗಳನ್ನು ನೀವು ಗಮನಿಸಬಹುದು ಈ ರೀತಿಯಾಗಿ ನಾವು ಈ ಬೆಳೆ ಉತ್ಪಾದನೆ ಮತ್ತು ಅವುಗಳ ನಿರ್ವಹಣೆಯ ಒಂದು ಅಧ್ಯಾಯದಲ್ಲಿ ಬರುವಂತಹ ಬೇಸಾಯ ಪದ್ಧತಿಯ ಹಲವಾರು ಹಂತಗಳನ್ನು ಅಭ್ಯಾಸ ಮಾಡಿದೆವು ಹಾಗೂ ಕೊನೆಯದಾಗಿ ಒಂದು ಪ್ರಾಣಿಗಳಿಂದಲೂ ಸಹ ಆಹಾರ ಪಡೆಯುವುದನ್ನು ನಾವು ಪಶುಸಂಗೋಪನೆ ಎಂದು ತಿಳಿದುಕೊಂಡೆವು ಮಕ್ಕಳೇ ಈ ಎಲ್ಲ ಒಂದು ಬೇಸಾಯ ಪದ್ಧತಿಯ ವಿವಿಧ ಹಂತಗಳನ್ನು ಮತ್ತು ಕೃಷಿ ಉಪಕರಣಗಳನ್ನು ನೀವೆಲ್ಲರೂ ಪರಿಚಯ ಮಾಡಿಕೊಂಡು ಅವುಗಳನ್ನು ವ್ಯವಸ್ಥೆ